ನಾನು ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬರ್ತಾ ಇದ್ದು. ಇತ್ತೀಚಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಬ್ಬ ಅಧಿಕಾರಿ ಬರಲಿಕ್ಕೆ ಕೂಡ ಹಿಂದೇಟು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕೆಂತಂದರೆ ಕೆಲವು ಯಾವುದೋ ಕೆಲವು ಒಂದು ಸ್ವಾಯತ್ತ ಹಿತಾಸಕ್ತಿಗಾಗಿ ಕೆಲವರು ಮಾತ್ರ ಅಧಿಕಾರಿಗಳನ್ನು ಶೋಷಣೆ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಕೋನ ರಾಜ್ಯ ಮಟ್ಟದಲ್ಲಿ ಹರಡಿ ಇಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಬರಬೇಕಾದ್ರೆ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಹತ್ತಿರದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ ಸಮಯ. ಇಂಥ ಒಂದು ಸಂದರ್ಭದಲ್ಲಿ ಏನು ಮೊನ್ನೆ ಜನತಾ ದರ್ಶನ ನಡೆದಂಥ ಸಂದರ್ಭದಲ್ಲಿ ತಾವುಗಳೇ ವರದಿ ಮಾಡಿ ಆ ವರದಿ ತುಣುಕುಗಳು ನಾವು ಟಿ ವಿ ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇದ್ದೀವಿ. ಅಲ್ಲಿ ಒಬ್ಬ ಶಾಸಕರಿಗೆ ಒಬ್ಬ ಸಂಸದರಿಗೆ ಮಾತಿನ ಚಕಮಕಿಯ ಜೊತೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅದು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರಿರ್ತಾರೆ ಜನತಾ ದರ್ಶನ ಎಲ್ಲ ಜನಗಳು ಇರ್ತಾರೆ ಅಲ್ಲಿ ಅಂಥ ಒಂದು ಮಾಧ್ಯಮದವರ ಮುಂದೆ ಕೂಡ ಆ ನಡೆದಂಥ ಸಂದರ್ಭದಲ್ಲಿ ಕೈ ಕೈ ಮಿಲಾಯಿಸಿ ಹೊಡೆದಾಡುವಂಥ ಹಂತಕ್ಕೆ ಬಂದಾಗ ಜಿಲ್ಲೆಯ ಮರ್ಯಾದೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಸಮಯ ಪ್ರಜ್ಞೆಯಿಂದ ಬಂದು ಅವರನ್ನು ಅಣ್ಣ ಅಂತ ಸಂಬೋಧನೆ ಮಾಡಿ ಅವರನ್ನು ಕೈ ಹಾಕಿ ಹೊಟ್ಟೆಗೆ ತಬ್ಬಿಕೊಂಡು ಕರೆದುಕೊಂಡು ಕೆಳಗಡೆ ಹೋಗಿ ಅವ್ರಿಗೆ ನೀರು ಕೊಟ್ಟು ಮತ್ತೆ ಸಮಾಧಾನ ಪಡಿಸಿ ಅವ್ರು ಮತ್ತೆ ಮಾತಾಡಲಿಕ್ಕೆ ರೈತರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶನ ಮತ್ತೆ ಮೇಲೆ ಕಲ್ಪಿಸಿಕೊಡ್ತಾರೆ. ಅದು ಏನಾದರೂ ಎಸ್ ಪಿ ಅವರು ಆ ಕ್ರಮ ಕೈಗೊಳ್ಳದೆ ಹೋಗಿದರೆ ಹೊಡೆದಾಟ ನಡೆದಿರೋದು ಜಿಲ್ಲೆಯ ಮಾನ ಮರ್ಯಾದೆ ಹೋಗಿರು. ಹೀಗಾಗಿ ನಾನು ಶಾಸಕರನ್ನಾಗಲಿ ಅಥವಾ ಎಂ ಪಿ ಅವ್ರನ್ನಾಗಲಿ ನಾನು ಇಲ್ಲಿ ಈ ವಿಚಾರದಲ್ಲಿ ತೆಗಳ್ತಾ ಇಲ್ಲ. ನಿಮ್ಮ ಯಾವುದೇ ಒಂದು ರಾಜಕಾರಣದ ಮಧ್ಯದಲ್ಲಿ ಒಬ್ಬ ಅಧಿಕಾರಿಯನ್ನು ಈ ರೀತಿ ಹಕ್ಕುಚ್ಯುತಿ ಮಾಡ್ತೀನಿ ಮತ್ತು ಬೇರೆ ರೀತಿ ಮಾಡ್ತೀನಿ ಅನ್ನೋ ಒಂದು ಬಲಿಪಶು ಮಾಡುವಂಥ ಇದು ಬೇಡ ಅಂತ ನಾವು ಸಮಾಧಾನ ಹೇಳ್ತಾ ಇದ್ದೀವಿ. ಇಲ್ಲೇ ಜಿಲ್ಲೆಯ ಮರ್ಯಾದೆಯನ್ನು ಉಳಿಸೋಬೇಕಾಗಿದೆ. ಇಲ್ಲಿ ತಾವುಗಳೇ ನೋಡಿದ್ದೀರಿ, ಮಾಧ್ಯಮಗಳ ಮುಂದೆ ನೋಡಿದ್ದೀನಿ, ಪ್ರತಿಯೊಬ್ಬರು ವಾಟ್ಸಪ್ಪು ಫೇಸ್ಬುಕ್ಗಳಲ್ಲಿ ಹಾಕ್ತಾ ಇದ್ದಾರೆ. ರಕ್ಷಣಾಧಿಕಾರಿಗಳೇನು ನಿಲುವು ತಗೊಂಡಿದ್ದೀರಿ, ಅದು ತುಂಬ ಚೆನ್ನಾಗಿ ಇದು ನಿಲುವು ತಗೊಂಡಿದ್ದೀರಿ, ಅದನ್ನು ಸಮಯ ಪ್ರಜ್ಞೆಯಿಂದ ತಪ್ಪಿಸಿದ್ದಾರೆ ಅಂತ. ಅಕಸ್ಮಾತ್ ರಕ್ಷಣಾಧಿಕಾರಿ ಹಿಡ್ಕೊಳ್ಳದೆ ಹೋಗಿದ್ರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದರೆ ಮೀಸಲು ಕ್ಷೇತ್ರದಿಂದ ಗೆದ್ದಂಥ ಶಾಸಕರು ಒಂದು ಕಡೆ, ಅದೇ ಮೀಸಲು ಕ್ಷೇತ್ರದಿಂದ ಗೆದ್ದಂಥ ಎಂ ಪಿ ಅವರು ಒಂದು ಕಡೆ, ಅದೇ ದಲಿತ ವರ್ಗಕ್ಕೆ ಸೇರಿದಂಥ ಒಬ್ಬ ರಕ್ಷಣಾಧಿಕಾರಿ ಒಂದು ಕಡೆ. ಅಂದರೆ ಮೂರು ಜನ ಒಂದೇ ವರ್ಗದವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಸ್ವಲ್ಪ ಅಧಿಕಾರ ಇದ್ದರೂ ಜನರ ಮತ್ತು ಸಮಾಜದ ಏಳಿಗೆಗೆ ಬಳಸಬೇಕು ಅಂತ. ಅಲ್ಲಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಬೇರೆಯವರು ಬಂದು ಎಂ ಪಿ ಅವ್ರನ್ನ ಹಿಡ್ಕೊಂಡಿದ್ರೆ ಈ ರೀತಿ ಇದು ಮಾಡಿದರೆ ಅದು ಬೇರೆ ರೀತಿಯಲ್ಲಿ ಸುದ್ದಿ ಆಗ್ತಾಯ್ತೇನೋ, ಏನು ಅಟ್ರಾಸಿಟಿ ಅನ್ಬೋದು, ಬೇರೆ ಬೇರೆ ರೀತಿಯ ಸುದ್ದಿ ಆಗ್ಬೋದು. ಆದರೆ ನಾರಾಯಣರವರ ಒಂದು ಸಮಯ ಪ್ರಜ್ಞೆಯಿಂದ ಇದು ತಪ್ಪಿದೆ. ಅದಕ್ಕೆಲ್ಲ ನಾವು ನಾರಾಯಣ್ ಸರ್ ಬಗ್ಗೆ ಒಂದು ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀವಿ. ಈಗ ಉದ್ಭವ ಆಗಿರೋ ಪ್ರಶ್ನೆ ಒಂದೇ, ಇಲ್ಲಿ ಹಕ್ಕುಚ್ಯುತಿ ಮಂಡನೆ ಮಾಡ್ತೀನಿ ಅಂತ ಮಾನ್ಯ ಸಂಸದರು ಹೇಳ್ತಾರೆ. ಹಕ್ಕುಚ್ಯುತಿ ನಾನೊಬ್ಬ ವಕೀಲನ ಕೇಳೋದೇನೆಂದರೆ ಹಕ್ಕುಚ್ಯುತಿ ಮಂಡನೆ ಮಾಡೋದು ಯಾವಾಗ ಅಂತಂದರೆ ನಿಮ್ಮ ವಿರುದ್ಧವಾಗಿ ಪ್ರಬಲವಾಗಿ ಏನಾದರೂ ನಿಮ್ಮ ಮರ್ಯಾದೆ ಕಳೆಯುವಂಥ ಪ್ರಶ್ನೆ ಆಗಿ ಹೊಡೆದಾಡಿಸಿ ಅವರೇ ನಿಮ್ಮನ್ನೇ ಮ್ಯಾನ್ ಹ್ಯಾಂಡಲ್ ಮಾಡಿ ಆ ರೀತಿ ಎಲ್ಲ ಮಾಡಿದಾಗ ಅದು ನಿಮ್ಮ ಹಕ್ಕಿನ ಚ್ಯುತಿಯಾಗ್ತದೆ. ಅದು ಎಲ್ಲಿ? ಆ ಒಂದು ಜನತಾ ದರ್ಶನದ ಸಭೆಯಲ್ಲಿ. ಆ ಒಂದು ಜನತಾ ದರ್ಶನ ಸಭೆಯಲ್ಲಿ ಸಾರ್ವಜನಿಕವಾಗಿ ಹೋಗಿದ್ದೀರಿ, ರೈತರ ಬಗ್ಗೆ ಮಾತಾಡಿದ್ದೀರಿ ನೀವು, ಅದು ಒಳ್ಳೆಯ ಬೆಳವಣಿಗೆ. ಆದರೆ ಒಬ್ಬ ರಕ್ಷಣಾಧಿಕಾರಿಗಳಾಗಿ ಅವರ ಕರ್ತವ್ಯವನ್ನು ಅವರು ನಿರ್ವಹಿಸಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗೋದೇನಂತಂದರೆ ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯಲ್ಲಿ ಅವರು ಬಂದ ನಂತರ
ಈ ಅನೇಕ ಕಡೆ ಗಾಂಜಾಗಳು ಚಟುವಟಿಕೆಗಳು ನಡೀತಾ ಇತ್ತು ಅದನ್ನ ತಾವೇ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ವರದಿ ಮಾಡಿದಿರಿ ಅದನ್ನ ಅವರು ಹಿಡಿತಾ ಇದ್ದಾರೆ ಪೊಲೀಸ್ ಇಲಾಖೆಯವರು ಅದೇ ರೀತಿ ಎಲ್ಲಿ ಇಸ್ಪೀಟ್ ದಂಧೆ ನಡೀತಾ ಇದೆ ಅವರ ಮೇಲೆ ರೈಡ್ ಮಾಡ್ತಾ ಇದ್ದಾರೆ ಅದನ್ನ ಪತ್ರಿಕೆಗಳು ನೋಡ್ತಾ ಇದೀವಿ ಕೊಲೆಗಳು ನಡೆಯುವಂತ ಸಂದರ್ಭದಲ್ಲಿ ಇಡೀ ಊರು ಊರುಗಳೇ ಬಂದಾಗ ಸಮಯ ಪ್ರಜ್ಞೆಯಿಂದ ಅದನ್ನ ಅವರು ಚಾಕಚಕ್ಯದಿಂದ ಕೆಲಸ ಮಾಡಿದರೆ ಅದು ನೋಡ್ತಾ ಇದ್ದೀರಿ ಮೊದಲಿಗೆ ಅವರು ಬಂದಂತ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳವರನ್ನ ಸಭೆ ಕರೆದು ಎಲ್ಲ ವರ್ಗದವರ ಜೊತೆ ಅನ್ಯೋನ್ಯವಾಗಿ ಇರಬೇಕು ಅಂತ ಹೇಳಿಬಿಟ್ಟು ಅವರ ಎಸ್ಪಿ ಕಚೇರಿಯಲ್ಲಿ ಎಲ್ಲ ಸಂಘಟನೆವರ ಕರೆಸಿ ಒಂದು ಸಭೆಯನ್ನು ಮಾಡಿದರು ಅವರು ಮಾಡತಕ್ಕಂತ ಕೆಲಸಗಳನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು ಅದೇ ರೀತಿ ಅವರು ಏನಾದರೂ ತಪ್ಪು ಮಾಡಿದಾಗ ಸಂಘಟನೆಗಳನ್ನಾಗಿ ನಾವೇ ವಿರೋಧ ವ್ಯಕ್ತಪಡಿಸುತ್ತೀವಿ ಇಂತ ಒಂದು ಸಂದರ್ಭದಲ್ಲಿ ನಾನು ರಾಜಕಾರಣವನ್ನು ಅಧಿಕಾರಿಗಳ ಮೇಲೆ ಹೇರೋದು ಬೇಡ ರಾಜಕಾರಣಗಳನ್ನು ಅಧಿಕಾರಿಗಳಿಗೆ ಹೇರಿದಾಗ ಈ ಹಿಂದೆ ಏನಾಗ್ಲೇ ಹೇಳಿದೆ ಈ ಜಿಲ್ಲೆಗೆ ಒಳ್ಳೆ ಅಧಿಕಾರಿಗಳು ಬರೋದು ಹಿಂದೆ ಇಟ್ಟುಕೊಂಡು ಹೊರಟು ಹೋಗ್ತಾರೆ ಆಗ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗೋದಿಲ್ಲ ಈ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಮಹನೀಯರು ಐಎಎಸ್ ಐಪಿಎಸ್ ಕೆಎಎಸ್ ಗಳು ಕೊಟ್ಟಂತ ಕೋಲಾರ ಜಿಲ್ಲೆ ದಲಿತ ಸಂಘಟನೆ ಹುಟ್ಟಿದಂತ ಹೋರಾಟ ಮಾಡಿದ ಹುಟ್ಟಿದಂತ ತವರು ಇಡಿ ವಿಶ್ವಕ್ಕೆ ಚಿನ್ನ ಕೊಟ್ಟಂತ ಜಿಲ್ಲೆ ಇಂತ ಜಿಲ್ಲೆಗೆ ಅಪಮಾನ ಆಗೋದು ಬೇಡ ಅನ್ನೋ ಒಂದು ಉದ್ದೇಶ ಅಷ್ಟೇ ಹೊರತು ಈಗ ನಾವೊಬ್ಬ ಅಧಿಕಾರಿ ಪರನೇ ಮಾತಾಡ್ತಾ ಇದ್ದೀವಿ ಕಾರಣ ಏನಂತಂದ್ರೆ ಒಳ್ಳೆ ಕೆಲಸ ಮಾಡ್ಲಿ ಆ ಅಧಿಕಾರಿ ತಪ್ಪು ಮಾಡಿದಾಗ ತಮ್ಮ ಮುಂದೆನೇ ಹೇಳ್ತೀನಿ ಅನೇಕ ಸಲ ನಾವು ಅಧಿಕಾರಿಗಳ ವಿರುದ್ಧವಾಗಿ ಪ್ರತಿಭಟನೆ ಮಾಡಿರೋದು ಇದೆ ಇತ್ತೀಚೆಗೆ ಸಂಘಟನೆಗಳಲ್ಲಿ ಸ್ವಲ್ಪ ತೊಡಗಿಸಿಕೊಂಡಿರೋದು ನಾನು ಕಡಿಮೆ ಆಗಿದೆ ಆದರೆ ಒಂದು ಆಲೋಚನೆ ಬಂತು ಇನ್ನು ಮುಂದೆ ನಾವು ಯಾವುದೇ ಅನ್ಯಾಯ ಆದಾಗ ಯಾರಿಗೆ ಮುಲಾಜಿಲ್ಲದೆ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸ್ನೇಹಿತರುಗಳು ಫೋನ್ ಮಾಡಿ ನನ್ನ ಸಂಪರ್ಕದಲ್ಲಿದ್ದರು ಈ ವಿಷಯವನ್ನು ನಾನು ಮೂರನೇ ತಾರೀಕು ಒಂದು ಸಭೆಯನ್ನು ಸೇರ್ತೀವಿ ಜಿಲ್ಲೆ ಹಿತದೃಷ್ಟಿಯಿಂದ ಎಲ್ಲ ವಿಚಾರವಾಗಿ ಈ ಒಂದೇ ವಿಚಾರವಾಗಲ್ಲ ಇನ್ನು ಮುಂದೆ ಜಿಲ್ಲೆ ಹಿತದೃಷ್ಟಿಯಿಂದ ನಾವು ಸಂಘಟಿತರಾಗಿ ಎಲ್ಲ ವರ್ಗದ ಒಂದೇ ವರ್ಗ ಅಲ್ಲ ಎಲ್ಲ ವರ್ಗದ ಮತ್ತು ಸಮಾಜಮುಖಿಯಾಗಿರ್ತಕ್ಕಂಥ ಸಂಘಟನೆಗಳೊಂದಿಗೆ ಒಂದು ಚರ್ಚೆ ನಡೆಸಿ ಆ ಚರ್ಚೆಯ ಮುಖಾಂತರ ಅನ್ಯಾಯಗಳು ಎಲ್ಲಾದರೆ ಅಲ್ಲಿ ಪ್ರತಿಭಟನೆ ಮಾಡೋದು ಅಥವಾ ಅದಕ್ಕೆ ಎದುರುತ್ತರ ಕೊಡೋದು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಏಳ್ಗೆಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಮೂರನೇ ತಾರೀಕು ಒಂದು ಸಭೆಯನ್ನು ನಾವು ಕರೀತಾ ಇದ್ದೀವಿ